ರೇಣುಕಾಸ್ವಾಮಿ ಅಮಾನುಷ್ಯ ಹತ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪರಪ್ಪನಗ್ರಹಾರದ ಜೈಲುಪಾಲಾಗಿದ್ದಾರೆ ಕೊಲೆ ಆರೋಪಿ ದರ್ಶನ್. ಇನ್ನೊಂದು ಕಡೆಗೆ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರೆಸಿದ್ದಾರೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ವಾಸ ಕಂಟಿನ್ಯೂ ಆಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಮಾನಸಿಕವಾಗಿ ಕುಗ್ಗಿದ್ದಾರಾ ದರ್ಶನ್ ಅನ್ನೋ ಪ್ರಶ್ನೆ ಈಗ ಬರ್ತಾ ಇದೆ. ರಾತ್ರಿ 12 ಗಂಟೆ ತನಕ ಯಾರ ಜೊತೆಗೂ ಮಿಂಗಲ್ ಆಗ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಅವ್ರ ಪಾಡಿಗೆ ಅವರು ಒಂದ್ ಮೂಲೆಯಲ್ಲಿ ಸೈಲೆಂಟ್ ಆಗಿ ಕೂತ್ಕೊಳ್ತಾ ಇದಾರಂತೆ. ಸೊ ಅವರ ಹಾವಭಾವವನ್ನ ಗಮನಿಸ್ತಾ ಇದ್ರೆ ಅಥವಾ ಅವರ ಮುಖಭಾವನೆಯನ್ನ ಗಮನಿಸ್ತಾ ಇದ್ರೆ ಬಹಳ ಡಿಪ್ರೆಷನ್ ಜಾರಿದ್ದಾರ ಅನ್ನೋ ರೀತಿ. ರಾತ್ರಿ ಊಟ ಕೂಡ ಮಾಡ್ತಾ ಇಲ್ಲ ಸರಿಯಾಗಿ, ಟೈಮ್ ಟೈಮ್ಗೆ ಊಟ ಕೂಡ ತಿಂತಾ ಇಲ್ಲ. ವಿಚಾರಣಾಧೀನ ಕೈದಿಗಳಿಗೆ ನಾನು ಅವತ್ತು ಕೂಡ ಹೇಳ್ತಾ ಇದ್ದೆ, ಜೈಲಲ್ಲೇನು ಅಂತ ದೊಡ್ಡ ಬೆವರ್ ಹರಿಸುವಂತಹ ಕೆಲಸ ಏನಿರೋದಿಲ್ಲ ಅಂತ ಹೇಳಿ. ಬೇಲ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಮೀಟ್ ಮಾಡೋಕೆ ಬಂದವ್ರನ್ನ ಮೀಟ್ ಮಾಡ್ಬೋದು ಅಥವಾ ಕಾಲ ಕಳಿಬೇಕಾಗತ್ತೆ ಬೇಲ್ ಸಿಗೋ ತನಕ ಕೂಡ. ಸೊ ಸದ್ಯಕ್ಕೆ ದರ್ಶನ್ ಬಹಳ ಡಿಪ್ರೆಷನ್ಗೆ ಹೋಗಿದ್ದಾರ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅವರ ಪ್ರತಿ ವರ್ತನೆ ಕೂಡ. ಸಹಜವಾಗಿ ದಶಕಗಳಿಂದ ಕಟ್ಕೊಂಡಂತಹ ಕೋಟೆ ಧ್ವಂಸವಾದಂತಹ ಸಂದರ್ಭ ಇದು. ಜೂನ್ 8 ತಾರೀಕಿಂದ 27 ತಾರೀಕು ತನಕ ಅವರ ಜೀವನದಲ್ಲಿ ಆಗಿದ್ದೆಲ್ಲವೂ ಕೂಡ ಬಹುತೇಕ ಕಹಿ ಘಟನೆಗಳೇ. ಸೊ ಅದೆಲ್ಲವೂ ಕೂಡ ಅವರ ಮನಸ್ಸಿನ ಮೇಲೆ ಇಂಪ್ಯಾಕ್ಟ್ ಮಾಡಿದೆ ಅಂತ ಅನ್ಸುತ್ತೆ. ಮತ್ತೆ ಅವರನ್ನ ಯಾರಾದರೂ ಮೀಟ್ ಮಾಡೋದಕ್ಕೆ ಬಂದರೆ, ಅವರ ಕೋಸ್ಟಾರ್ಸ್ ಇರ್ಬೋದು ಅಥವಾ ಅತ್ಯಾಪ್ತರಿರ್ಬೋದು, ಯಾರನ್ನೂ ಮೀಟ್ ಮಾಡ್ತಾ ಇಲ್ಲ ಅವರು. ಯಾರನ್ನೂ ಮೀಟ್ ಮಾಡೋದಕ್ಕೆ ಬಯಸ್ತಾ ಇಲ್ಲ, ಫ್ಯಾಮಿಲಿನಲ್ಲಿ ಕೆಲವರನ್ನು ಮಾತ್ರ ಮೀಟ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ.